对。 ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ಕೆಲವೊಂದು ದಿನ ಬೆಳಗ್ಗೆ ತಕ್ಷಣ ನನಗೆ ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗೋದಿಲ್ಲ ಇವತ್ತು ಕೂಡ ಹಾಗೇ ಇದೆ ನೋಡಿ ಇವತ್ತು ನಮ್ಮ ಆರುಷ್ಗೆ ಒಂದು ಪ್ಯಾನ್ ಕೇಕನ್ನು ಮಾಡ್ತಾ ಇದ್ದೇನೆ ತುಂಬ ಜನ ಕೇಳ್ತಿದ್ರು ಬೇರೆ ಬೇರೆ ಥರದ್ದು ಪ್ಯಾನ್ ಕೇಕ್ ರೆಸಿಪೀಸ್ನ ಶೇರ್ ಮಾಡಿ ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಇವತ್ತೊಂದು ಪ್ಯಾನ್ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನೊಂದು ಅರ್ಧದಷ್ಟು ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ ಅದನ್ನು ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಬಾಳೆಹಣ್ಣು ನಾನು ಕಂಪಲ್ಸರಿ ಹಾಕ್ತೇನೆ ಕೆಲವೊಮ್ಮೆ ಎಗ್ಗಾದರೂ ಮಿಸ್ ಮಾಡ್ತೇನೆ ಆದರೆ ಬಾಳೆಹಣ್ಣು ಹಾಕೇ ಹಾಕ್ತೇನೆ ಯಾಕಂದರೆ ಯಾವುದೇ ಒಂದು ಸ್ವೀಟ್ ಆಗಲಿ ಅಂದರೆ ಬೆಲ್ಲ ಶುಗರ್ ಏನೂ ಆ್ಯಡ್ ಮಾಡೋದಿಲ್ಲ ಸೊ ಬಾಳೆಹಣ್ಣಿನಿಂದ ಒಂದು ಒಳ್ಳೆ ಸಿಹಿಯಾದ ಫ್ಲೇವರ್ ಬರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬಾಳೆಹಣ್ಣನ್ನು ಯಾವತ್ತೂ ಸ್ಕಿಪ್ ಮಾಡೋದಿಲ್ಲ ನಾನು ಇಂತಹದ್ದೊಂದು ರೆಸಿಪಿಯನ್ನು ಮಾಡುವ どうです ಇನ್ನು ತುಂಬ ಜನರಿಗೆ ಮಗುವಿಗೆ ಮೊಟ್ಟೆಯನ್ನು ಕೊಡಬೇಕಂತ ಮನಸ್ಸಿರುತ್ತೆ ಆದರೆ ಹೇಗೆ ಅಂತ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ನೀವು ಪ್ಯಾನ್ ಕೇಕ್ ಮಾಡುವಾಗ ಮೊಟ್ಟೆಯನ್ನು ಹಾಕಿ ಕೊಡ್ಬೋದು ಮಕ್ಕಳಿಗೆ ಮೊಟ್ಟೆ ತಿಂದಾಗ ಕೂಡ ಆಗುತ್ತೆ ಜೊತೆಗೆ ಪ್ಯಾನ್ ಕೇಕ್ ವೇ ಅಲ್ಲಿ ಕೂಡ ಆಗುತ್ತೆ ಸೊ ಇವತ್ತು ಒಂದು ಮೊಟ್ಟೆಯನ್ನು ಕೂಡ ತೊಗೊಂಡಿದ್ದೇನೆ ನಾನು ಯಾವತ್ತೂ ಮೊಟ್ಟೆ ಹಾಕಿ ಇಲ್ಲಿವರೆಗೆ ಪ್ಯಾನ್ ಕೇಕ್ ರೆಸಿಪಿನ ಶೇರ್ ಮಾಡಿಲ್ಲ ಅನಿಸುತ್ತೆ ಸೊ ಇವತ್ತೊಂದು ಮೊಟ್ಟೆ ಹಾಕಿ ಕೂಡ ನಿಮ್ಮ ಜೊತೆ ರೆಸಿಪಿನ ಶೇರ್ ಇದ್ದೀನಿ ಮೊಟ್ಟೆಯನ್ನು ಚೆನ್ನಾಗಿ ಹಾಗೆ ಬೀಟ್ ಮಾಡಿಕೊಳ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಪ್ಯಾನ್ ಕೇಕ್ ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಾಗಾಗಿ ಇವತ್ತಿನ ಪ್ಯಾನ್ ಕೇಕ್ನ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ತುಂಬಾ ಒಳ್ಳೇದಲ್ವ ಮಕ್ಕಳಿಗೆ ಕೂಡ ಒಳ್ಳೇದು ನಮಗೆ ಕೂಡ ಒಳ್ಳೇದು ಮತ್ತು ಬೇರೆ ಬೇರೆ ಥರದ್ದು ಫ್ಲೇವರಲ್ಲಿ ನಾವು ಕೊಡಬೇಕಂತ ಇರುವಾಗ ನಾವು ಈ ಥರನೇ ಏನಾದರೂ ಒಂದು ಪ್ರಯೋಗ ಮಾಡಲೇಬೇಕಾಗ್ತದೆ ಗೋಧಿ ಹಿಟ್ಟನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಯಾವುದೇ ಒಂದು ಗಂಟುಗಳು ಕೂಡ ಇರಬಾರ್ದು ಗೋಧಿ ಹಿಟ್ಟು ಸ್ವಲ್ಪ ಅಂಟು ಜಾಸ್ತಿ ಅಲ್ವಾ ಹಾಗಾಗಿ ಕಲಸೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒಮ್ಮೆ ಅಭ್ಯಾಸ ಆದಮೇಲೆ ನಮಗೆ ಗೊತ್ತಾಗುತ್ತೆ ನ್ಯಾಕ್ ಇದಕ್ಕೆ ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಬಾರಿ ತುಂಬ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೇ ಒಳ್ಳೆದಿರುತ್ತೆ ಯಾಕಂದರೆ ನಾವು ಬೇರೆ ಏನು ಅದು ಉಬ್ಬೋದಕ್ಕೆಲ್ಲ ಇಂಗ್ರೀಡಿಯೆಂಟ್ ಏನು ಹಾಕೋದಿಲ್ಲ ಅಲ್ವಾ ಹಾಗಾಗಿ ಇದನ್ನೇ ನಾವು ಮತ್ತೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೀಗ ಸ್ಮ್ಯಾಶ್ ಮಾಡಿರುವಂತಹ ಬನಾನ ಹಾಕ್ಕೊಂಡಿದ್ದೇನೆ ಮೊದಲೇ ಹಾಕ್ಕೊಂಡ್ರೆ ಕೆಲವೊಮ್ಮೆ ಅದು ಗೋಧಿ ಹಿಟ್ಟಿನ ಗಂಟುವ ಅಥವಾ ಬನಾನವ ಗೊತ್ತಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಆದ್ಮೇಲೆ ಕೊನೆಗೆ ಬನಾನ ಸ್ಮ್ಯಾಶ್ ಮಾಡಿದ್ದನ್ನು ಹಾಕ್ಕೊಳ್ತೇನೆ ಇಷ್ಟೇ ವಸ್ತುಗಳನ್ನು ನಾನು ಹಾಕೋದು ಶುಗರ್ ಆಗಲಿ ಅಥವಾ ಯಾವುದೇ ಒಂದು ಸಿಹಿಯಾದ ವಸ್ತುವನ್ನು ನಾನು ಹಾಕೋದಿಲ್ಲ ಇವತ್ತು ತುಪ್ಪವನ್ನು ಯೂಸ್ ಮಾಡಿದ್ದೇನೆ ಯಾಕಂದರೆ ಬೆಣ್ಣೆ ಇರಲಿಲ್ಲ ತಂದದ್ದು ಬೆಣ್ಣೆ ಕೂಡ ಹಾಕ್ಬೋದು ತುಪ್ಪ ಕೂಡ ಹಾಕ್ಬೋದು ಫ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಥರ ಒಂದು ಡ್ರಾಪ್ಸ್ ಹಾಕಿ ಚೆಕ್ ಮಾಡಿದ್ದೆ ಚೆನ್ನಾಗಿ ಬಿಸಿಯಾಗಿತ್ತು ಆಮೇಲೆ ಈ ಮಿಕ್ಷರ್ ಇದೆಯಲ್ಲ ನಾನು ಮಾಡಿರೋದು ಅದನ್ನು ಹಾಕ್ಕೊಳ್ತೇನೆ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಾಕ್ಕೊಂಡ್ರೆ ಆಯಿತು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಕಂಪಲ್ಸರಿ ಮುಚ್ಚಳ ಮುಚ್ಚಿದ್ರೇ ಚೆನ್ನಾಗಿರ್ತದೆ ಇಲ್ಲದಿದ್ದರೆ ಕೆಲವೊಮ್ಮೆ ಮೇಲೆಯೇ ಸ್ವಲ್ಪ ಬೇರೆ ಕಲರಲ್ಲಿ ಕಾಣಿಸುವಂತಹ ಚಾನ್ಸಸ್ ಇರುತ್ತೆ ಸೊ ಮುಚ್ಚಳ ಮುಚ್ಚಿ ಮತ್ತು ತಿರುಗಿಸಿ ಹಾಕಿ ಎರಡೂ ಸೈಡ್ ಒಂದೇ ಥರ ಕುಕ್ ಮಾಡ್ಕೊಳ್ಬೇಕಾಗ್ತದೆ ಮೊಟ್ಟೆ ಹಾಕಿದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮೊಟ್ಟೆ ಹಾಕದೇ ಇರುವಾಗ ಇಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಬಟ್ ಹಾಲು ಮತ್ತು ಬನನ್ನು ಹಾಕ್ತೇವಲ್ವ ಹಾಗೆಯೇ ಒಂದು ಸಾಧಾರಣ ಸಾಫ್ಟಾಗಿ ಬರುತ್ತೆ ಬಟ್ ಮೊಟ್ಟೆ ಹಾಕಿದ್ರಂತೂ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ಬೇಕಾದರೆ ಇದಕ್ಕೆ ನಟ್ಸ್ ಪೌಡರ್ ಕೂಡ ಹಾಕ್ಬೋದು ಅದು ಕೂಡ ತುಂಬಾ ಹೆಲ್ದಿ ನಾನು ಬೇರೆ ಎಲ್ಲ ಪ್ಯಾನ್ ಕೇಕ್ ರೆಸಿಪೀಸ್ನ ಶೇರ್ ಮಾಡಿದಾಗ ಹೆಚ್ಚಿನರಲ್ಲಿ ನಟ್ಸ್ ಪೌಡರ್ ಕೂಡ ಹಾಕಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಿಮಗೆ ಬೇರೆ ಬೇರೆ ಥರದ್ದು ರೆಸಿಪೀಸ್ ಬೇಕಾದರೆ ಈ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಬೇಬಿ ಫುಡ್ ಅಂತ ಒಂದು ಕೆ ಕ್ಯಾಟಗರಿ ಇದೆ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ತುಂಬ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಊಟ ಅಥವಾ ಸಂಜೆಯ ಊಟ ಹಾಗೆ ಬೇರೆ ಬೇರೆ ಥರದ್ದು ಫುಡ್ ಐಡಿಯಾಸ್ನ ಶೇರ್ ಮಾಡಿದ್ದೇನೆ ಇವತ್ತು ನಾನು ಆರುಷ್ಗೆ ಇದರ ಜೊತೆಗೆ ಸ್ವಲ್ಪ ಹನಿಯನ್ನು ಕೊಡ್ತಾ ಇದ್ದೇನೆ ಹನಿ ಅಥವಾ ಹಾಲು ಅವನಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕೊಡ್ತೇನೆ ಕೆಲವೊಮ್ಮೆ ಏನೂ ಕೊಡೋದಿಲ್ಲ ಹಾಗೆ ಕೂಡ ಕೊಟ್ಬಿಡ್ತೇನೆ ತುಂಬ ಏನು ಡ್ರಾಮಾ ಮಾಡೋದಿಲ್ಲ ಪಾಪ ತಿಂದ್ಬಿಡ್ತಾನೆ ತುಂಬ ದಿನದಿಂದ ಮಾತ್ರ ನಮ್ಮ ಆರುಷ್ ನೆಲದ ಮೇಲೆ ಕುತ್ಕೊಂಡು ತಿನ್ನೋದನ್ನೇ ಇಷ್ಟ ಮಾಡ್ತಾ ಇದ್ದಾನೆ ಚೇಯರನ್ನು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಬಟ್ ಊಟದ ಟೈಮಿಗೆ ನಾನು ಚೇಯರಲ್ಲಿ ಕೊಡೋದು ನನಗೆ ಇಷ್ಟ ಆಗುತ್ತೆ ಯಾಕಂದರೆ ನೆಲದ ಮೇಲೆ ಕುತ್ಕೊಂಡ್ರೆ ಕ್ಲೀನ್ ಮಾಡೋದು ಇನ್ನೂ ತುಂಬ ಜಾಸ್ತಿ ಕಷ್ಟ ಆಗುತ್ತೆ ಎಲ್ಲ ಕಡೆ ಹಾಕ್ತಾನಲ್ವ ಹಾಗಾಗಿ ಮಕ್ಕಳಿಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಕೊಟ್ಟರೆ ಅವರಿಗೆ ತೆಗೆದು ತಿನ್ನೋದು ಇಷ್ಟ ಆಗುತ್ತೆ ನಮ್ಮ ಆರುಷ್ಗೆ ಜೊತೆಗೆ ಒಂದು ದೊಡ್ಡ ಪೀಸ್ ಇದ್ದರೆ ಅದಕ್ಕಿಂತ ಜಾಸ್ತಿ ಖುಷಿ ಆಗೋದು ಅದಕ್ಕೋಸ್ಕರ ನಾನು ಒಂದು ಅರ್ಧ ಪೀಸ್ ಅಷ್ಟು ಹಾಗೆ ದೊಡ್ಡ ಪೀಸನ್ನೇ ಇಟ್ಬಿಡ್ತೇನೆ ಬಟ್ ಬಟ್ ಅವ್ನು ತಿನ್ನುವಾಗ ನಾವು ನೋಡ್ತಾ ಇರಬೇಕಾಗ್ತದೆ ಇಲ್ಲದಿದ್ದರೆ ಕೆಲವೊಮ್ಮೆ ದೊಡ್ಡ ಪೀಸನ್ನು ತೆಗೆದು ಬಾಯಲ್ಲಿ ಇಟ್ಕೊಳ್ತಾನೆ ಸೊ ನಮ್ಮ ಆರುಷ್ಗೆ ಹೊಟ್ಟೆ ತುಂಬ ಆಗುವಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ನಿಮ್ಮ ಮಗು ಕೂಡ ಇಷ್ಟಪಡುತ್ತೆ ಇದು ಮಿಡ್ ಮಾರ್ನಿಂಗ್ ಅಂತ ಹೇಳ್ಬೋದು ಒಂದು ಹತ್ತು ಹನ್ನೊಂದು ಗಂಟೆ ಆಗುವ ಟೈಮಲ್ಲಿ ಇವಾಗ ಜ್ಯೂಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ತಿನ್ನೋದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಮೊದಲೆಲ್ಲ ತುಂಬ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ತಿದ್ದೆ ಬಟ್ ಮಿಡ್ಲಲ್ಲಿ ನನಗೆ ಅಷ್ಟೊಂದು ಟೈಮ್ ಕೂಡ ಸಿಗ್ತಿರಲಿಲ್ಲ ಬಟ್ ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಹೆಲ್ತ್ ಕೇರ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ನಾವು ಸಿಕ್ಕಾದರೆ ತುಂಬ ಕಷ್ಟ ಆಗುತ್ತೆ ಮನೆಯಲ್ಲೆಲ್ಲರಿಗೂ ಮ್ಯಾನೇಜ್ ಮಾಡೋದು ಸೊ ಫ್ರೂಟ್ಸ್ ಎಲ್ಲ ತುಂಬ ಮುಖ್ಯ ಅಲ್ಲ ನಮಗೆ ಅದನ್ನು ಒಂದು ಹತ್ತು ಹನ್ನೊಂದು ಗಂಟೆಗೆ ತಿಂತೇನೆ ಅಥವಾ ಜ್ಯೂಸ್ ಮಾಡಿ ಕುಡಿತಾನೆ ಇವತ್ತೊಂದು ಮಾಸ್ಕ್ ಮೇಲೆ ನಿಂತು ಅದನ್ನು ಕಟ್ ಮಾಡ್ತಾ ಇದ್ದೇನೆ ಜ್ಯೂಸ್ ಮಾಡ್ತಾ ಇದ್ದಾನೆ ಆರು ಶೆಚ್ರ ಇದ್ದರೆ ಅವನು ನನ್ನ ಜೊತೆಯೇ ಇರ್ತಾನೆ ಆಟ ಆಡ್ತಾ ಇರ್ತಾನೆ ಆದರೂ ಅವಾಗವಾಗ ಕಿಚನಿಗೆ ಬಂದು ಹೋಗ್ತಾ ಇರ್ತಾನಲ್ವ ಸೊ ಇಂಥದ್ದು ಫ್ರೂಟ್ಸ್ ಆಗಿರ್ಬೋದು ಏನಾದರೂ ನಾವು ತಿನ್ನುವಂತಹ ವಸ್ತುವನ್ನು ನಾನು ಕಟ್ ಮಾಡುವಾಗ ಅವನಿಗೆ ಒಂದು ಬೌಲಲ್ಲಿ ಹಾಕಿ ಕೊಡ್ತೇನೆ ಆ ಒಂದು ಕೂಡ ಟೈಮ್ ಪಾಸ್ ಆಗುತ್ತೆ ಜೊತೆಗೆ ಅವನು ಫ್ರೂಟ್ಸ್ ಅಥವಾ ಏನಾದರೂ ಒಂದು ಫುಡ್ಡನ್ನು ತಿಂದ ಹಾಗೆ ಕೂಡ ಆಗುತ್ತೆ ಮತ್ತು ನಮಗೆ ಕೂಡ ಸ್ವಲ್ಪ ಆರಾಮಾಗಿ ಕೆಲಸ ಮಾಡೋದಕ್ಕೆ ಕೂಡ ಆಗುತ್ತೆ ಮಕ್ಕಳು ಎಂಗೇಜ್ ಆಗಿರ್ತಾರಲ್ವ ಆವಾಗ ನಮಗೆ ಸ್ವಲ್ಪ ಕೆಲಸ ಮಾಡೋದು ಸುಲಭ ಆಗುತ್ತೆ ಫಾಸ್ಟಾಗಿ ಕೂಡ ಮಾಡಬಹುದು ಫುಡ್ ಕೊಟ್ಟಾಗ ಅವರನ್ನು ಕೂಡ ನೋಡ್ಕೊಳ್ತಾ ಇರಬೇಕಾಗ್ತದೆ ಯಾಕಂದರೆ ಟಾಸ್ಕಿಂಗ್ ಇರಲೇಬೇಕು ಎಸ್ಪೆಷಲಿ ಅಮ್ಮಂದ್ರಿಗೆ ಇದಕ್ಕೆ ನಾನು ಸ್ವಲ್ಪ ಆ್ಯಪಲ್ ಕೂಡ ಹಾಕ್ತಾ ಇದ್ದೇನೆ ಜಾಸ್ತಿ ಏನೂ ಹಾಕ್ತಿಲ್ಲ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ್ಯಪಲ್ ಕೂಡ ಹಾಕಿದ್ರು ಅಂತ ಹೇಳಿ ಒಂದು ಸ್ವಲ್ಪ ಆ್ಯಪಲ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಮ್ಮೆ ಮಿಲ್ಕ್ ಶೇಕ್ ಮಾಡ್ಕೊಳ್ತೇನೆ ಕೆಲವೊಮ್ಮೆ ಜ್ಯೂಸ್ ಮಾಡ್ಕೊಳ್ತೇನೆ ಶೇಕ್ ಮಾಡುವಾಗ ಹೆಚ್ಚಾಗಿ ಹಾಲನ್ನು ಬಿಸಿ ಮಾಡಿನೇ ಮಾಡ್ತೇನೆ ನಾನು ಯಾಕಂದರೆ ಕೆಲವೊಮ್ಮೆ ಆರುಷ್ಗೆ ಕೂಡ ನಾನು ಕೊಡ್ತೇನೆ ಹಾಗಾಗಿ ಹಾಲು ಬಿಸಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಲ್ವ ಅದಕ್ಕೋಸ್ಕರ ಬಿಸಿ ಮಾಡಿಟ್ಟಂಥ ಹಾಲನ್ನು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ತೇನೆ ನಾನು ಇಷ್ಟು ಕೆಲಸ ಮಾಡುವಾಗ ಮತ್ತು ನಮ್ಮ ಆರುಷ ಒಂದು ಬೌಲನ್ನು ಖಾಲಿ ಮಾಡಿ ಬಂದಿದ್ದಾನೆ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಫ್ರೂಟ್ಸನ್ನು ಹಾಕಿ ಅವನಿಗೆ ಕೊಡ್ತಾ ಇದ್ದೇನೆ ಕೆಲಸ ಮಾಡುವಾಗ ಮಕ್ಕಳನ್ನು ಎಂಗೇಜ್ ಆಗಿ ಇಡೋದಕ್ಕೆ ಇದೊಂದು ಒಳ್ಳೆ ಟಿಪ್ ಅಂತ ಅಂದ್ಕೊಳ್ತೀನಿ ನನಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮೇ ಬಿ ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಕೆಲವೊಂದು ಟೈಮ್ ಅಟ್ಲೀಸ್ಟ್ ನೀವು ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಮಕ್ಕಳಿಗೆ ಎಲ್ಲ ಥರದ್ದು ಫ್ರೂಟ್ಸನ್ನು ತಿನ್ನೋದು ಚಿಕ್ಕ ವಯಸ್ಸಿಂದಲೇ ಅಭ್ಯಾಸ ಮಾಡಬೇಕು ಆವಾಗ ಅವ್ರಿಗೆ ಕೂಡ ಇಂಟ್ರೆಸ್ಟ್ ಬರುತ್ತೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ ದೊಡ್ಡವರಾದಮೇಲೆ ಇಲ್ಲದಿದ್ದರೆ ತುಂಬ ಅದು ಬೇಡ ಇದು ಬೇಡ ಅಂತ ಹೇಳಿದರೆ ನಮಗೆ ಕಷ್ಟ ಆಗುತ್ತೆ ಈ ಥರ ಜ್ಯೂಸ್ ಮಾಡ್ಕೊಂಡಾಗ ಅಥವಾ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೊಳ್ತೇನಲ್ವ ಇದರ ಜೊತೆಗೆ ನಾನು ಸ್ವಲ್ಪ ಚಿಯಾ ಸೀಡ್ಸ್ ಅಥವಾ ಫ್ಲ್ಯಾಕ್ ಸೀಡ್ಸ್ ಅಥವಾ ಏನಾದರೂ ನಟ್ಸ್ ಎಲ್ಲ ಹಾಕ್ಕೊಳ್ತೇನೆ ಅದನ್ನು ಕೂಡ ತಿಂದಾಗುತ್ತಲ್ವ ಸೊ ಇವತ್ತು ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನಿನ್ನೆನೇ ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿಟ್ಕೊಂಡಿದ್ದಿತ್ತು ಅದನ್ನು ಇವತ್ತು ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಂದು ಸಲ ಬೆಳಗ್ಗೆ ನಾನು ಎದ್ದ ತಕ್ಷಣ ಕುಡಿತೇನೆ ಚಿಯಾ ಸೀಡ್ಸ್ ಅಥವಾ ಫ್ಲ್ಯಾಕ್ ಸೀಡ್ಸ್ ಅಥವಾ ಕಾಳಿನ ನೀರೆಲ್ಲ ಮಾರ್ನಿಂಗ್ ರೂಟೀನೆಲ್ಲ ನಾನು ಹೆಚ್ಚಾಗಿ ಯಾವುದರಲ್ಲಿ ಮಿನಿ ಬ್ಲಾಗ್ಸಲ್ಲಿ ಕೂಡ ಶೇರ್ ಮಾಡ್ತೇನೆ ನೀವು ಬೇಕಾದರೆ ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು ಒಂದು ಸ್ವಲ್ಪ ರಾಗಿ ಇತ್ತು ಮನೆಯಲ್ಲಿ ತಂದದ್ದು ಆ ನಾನು ರಾಗಿ ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ತೇನೆ ಅವನಿಗೆ ಸ್ವಲ್ಪ ಬೇಕಾಗ್ತದೆ ಅಲ್ವಾ ಕೆಲವೊಮ್ಮೆ ಸೂಪ್ ಥರ ಮಾಡಿಕೊಡ್ತೇನೆ ಅಥವಾ ಕೆಲವೊಮ್ಮೆ ಏನಾದರೂ ಪ್ಯಾನ್ ಕೇಕ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಬಟ್ ನನಗೆ ಮನೆಯಲ್ಲಿ ಮಾಡಿದಂತಹ ರಾಗಿ ಪೌಡರ್ ತುಂಬ ಇಷ್ಟ ಆಗುತ್ತೆ ಬಟ್ ಎಲ್ಲರಿಗೂ ಎಲ್ಲ ರೆಸಿಪಿಗೆ ಹಾಕುವಷ್ಟು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಟ್ ಕೆಲವೊಂದು ವಸ್ತುಗಳಿಗೆ ಬೇಕಾಗುವಷ್ಟು ಸಾ ಸಾಧ್ಯವಾಗುವಷ್ಟು ಮನೆಯಲ್ಲೇ ಮಾಡ್ಕೊಳ್ತೇನೆ ಆದರೆ ನಾವು ಎಷ್ಟೇ ಒಳ್ಳೆಯ ಕ್ವಾಲಿಟಿಯ ರಾಗಿ ತಂದ್ರೂ ಅದನ್ನು ತೊಳೆಯುವಾಗ ಅದರಲ್ಲಿ ತುಂಬಾ ಕಸ ಎಲ್ಲ ಇರುತ್ತೆ ಸೊ ತುಂಬ ಬಾರಿ ವಾಶ್ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ಮನೆಯಲ್ಲೇ ಹಿಟ್ಟನ್ನು ಮಾಡುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡದ್ದು ಆ ರುಚಿ ಚಿಕ್ಕ ಇರುವಾಗ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಆಗುವಾಗ ನಾನು ಯಾವಾಗ ಸಾಲಿಡ್ ಫುಡ್ಡನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವನಿಗೆ ಆವಾಗಲೇ ರಾಗಿ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆವತ್ತಿಂದನೂ ನಾನು ಅವನಿಗೆ ಬೇಕಾಗುವಂತಹ ರಾಗಿ ಪೌಡರನ್ನು ಮಾತ್ರ ಮನೆಯಲ್ಲೇ ಮಾಡಿಕೊಳ್ತೇನೆ ಬೇರೆ ಬೇರೆ ಥರದ್ದು ಸೆರೆಲ್ ಇರುತ್ತಲ್ವ ಅದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ ತುಂಬ ಬಗೆಯ ಫ್ಲೇವರಲ್ಲಿ ಇದ್ದೆ ಅದರದ್ದು ಕೂಡ ರೆಸಿಪೀಸ್ ಇವೆ ಈ ಚಾನಲಲ್ಲಿ ಅದನ್ನು ಕೂಡ ನೀವು ಒಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಬೋದು ಬೇಕೆಂತ ಇರುವವರು ಚೆಕ್ ಮಾಡಿ ಈ ತುಂಬ ಬಾರಿ ತೊಳೆದಾದಮೇಲೆ ಅದರದ್ದು ನೀರೆಲ್ಲ ಸ್ವಲ್ಪ ಹೋಗುವವರೆಗೆ ವೆಯ್ಟ್ ಮಾಡಿದೆ ಆಮೇಲೆ ಒಂದು ಒಳ್ಳೆ ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಳ್ತಾ ಇದ್ದಾನೆ ಬಿಸಿಲಿದ್ರೆ ತುಂಬ ಒಳ್ಳೆಯದು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಡಬಹುದು ಬಟ್ ನಮಗೆ ಈ ಟೈಮಲ್ಲಿ ಅಷ್ಟೊಂದು ಬಿಸಿಲು ಸಿಗ್ತಾ ಇಲ್ಲ ತುಂಬ ಚಳಿ ಮತ್ತು ಸ್ವಲ್ಪ ಮೋಡ ಇರೋದರಿಂದ ಮತ್ತು ಹೆಚ್ಚಿನ ಟೈಮಲ್ಲಿ ನಾನು ಮನೆ ಒಳಗೇ ಒಣಗಿಸ್ಕೊಳ್ಳೋದು ಇಂಥದ್ದೆಲ್ಲ ವಸ್ತುಗಳನ್ನು ಸ್ವಲ್ಪ ಹೊತ್ತು ಬೇಕಾದರೆ ಫ್ಯಾನ್ ಹಾಕಿ ಇಡ್ಬೋದು ಅಥವಾ ಹೀಗೆ ಕೂಡ ಇಟ್ಟರೆ ಒಂದು ಮೂರು ನಾಲ್ಕು ಗಂಟೆಯಲ್ಲಿ ಚೆನ್ನಾಗಿ ಡ್ರೈ ಆಗಿರುತ್ತೆ ಒಮ್ಮೆ ಡ್ರೈ ಆದಮೇಲೆ ಇದನ್ನು ಮತ್ತೆ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಸ್ವಲ್ಪ ಹೊತ್ತಾದಮೇಲೆ ನಾವು ಬೇಕಾದ ಹಾಗೆ ಬಿಡಿಸ್ಕೊಳ್ಬೋದು ಕೂಡ ಸ್ಟಾರ್ಟಿಂಗಲ್ಲಿ ಇಟ್ಟಾಗ ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ವ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಿಡಿಸ್ಕೊಳ್ಬೋದು ಈ ಪ್ಲ್ಯಾಂಟನ್ನೊಂದು ಒಂದು ವಾಶ್ ಮಾಡಿ ಕಿಚನಲ್ಲೇ ಇಟ್ಟಿದ್ದೆ ಇದು ಡ್ರೈ ಆಗಿದೆ ಪಾಟ್ ಎಲ್ಲ ನೀರಿತ್ತಲ್ವ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೆ ಇದು ಡ್ರೈ ಆದಮೇಲೆ ಅದರದ್ದು ಪ್ಲೇಸಿಗೆ ತಂದು ಇಡ್ತಾ ಇದ್ದೇನೆ ಇದು ಸಂಜೆಯ ಟೈಮ್ ಟೀ ಟೈಮ್ ಆರಿಗೆ ಸ್ವಲ್ಪ ಹಾಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದಾನೆ ಹಾಲಿಗೆ ಬೇಕಾದರೆ ಓಟ್ಸ್ ಹಾಕಿ ಕೊಡ್ತೇನೆ ಅಥವಾ ಏನಾದರೂ ಬೆಳಗಿನ ತಿಂಡಿ ಇದ್ದರೆ ಅದನ್ನು ಕೂಡ ಕೊಡ್ತೇನೆ ಅಥವಾ ಸೂಜಿ ಇರುತ್ತಲ್ವ ಅದರದ್ದು ಗಂಜಿ ಥರ ಮಾಡಿ ಕೂಡ ಕೊಡ್ತೇನೆ ಸ್ವಲ್ಪ ಲೈಟಾಗಿ ಕೊಡ್ತೇನೆ ಸಂಜೆಯ ಟೈಮ್ ಟೀ ಕೂಡ ಮಾಡ್ಕೊಳ್ಬೇಕಿತ್ತು ಅದನ್ನು ಕೂಡ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದಾನೆ ಇನ್ನು ರಾಗಿಯನ್ನು ರೋಸ್ಟ್ ಮಾಡ್ತಾ ಇದ್ದಾನೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗ್ತದೆ ರೋಸ್ಟ್ ಮಾಡ್ಕೊಳ್ಳುವಾಗ ಹಾಗೆ ಒಂದೇ ಥರ ಮಿಕ್ಸ್ ಮಾಡ್ತಾ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ನಾವು ರೋಸ್ಟ್ ಮಾಡಿಕೊಳ್ಬೇಕು ತುಂಬ ಜಾಸ್ತಿ ಮಾಡೋದಿಲ್ಲ ಯಾಕಂದರೆ ನನಗೆ ಅದನ್ನು ಫ್ರೈ ಮಾಡೋದು ಕೂಡ ಕಷ್ಟ ಆಗುತ್ತೆ ಅದಕ್ಕೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾನು ಮಾಡ್ಕೊಳ್ತೇನೆ ಖಾಲಿ ಆದಮೇಲೆ ಮತ್ತೆ ಬೇಕಾದರೆ ಹೇಳಿ ನಮಗೆಲ್ಲ ಸ್ವಲ್ಪ ಸ್ವೀಟ್ ಅಂತ ಅನ್ನಿಸ್ತಿತ್ತು ಹಾಗಾಗಿ ಒಂದು ಪ್ಯಾಕೆಟ್ ಹಾಲಿತ್ತು ಅದನ್ನು ಬಿಸಿಯಾಗೋಕ್ಕೆ ಇಟ್ಟಿದ್ದೇನೆ ರಾಗಿ ಕೂಡ ರೋಸ್ಟ್ ಆಗಿ ಸ್ವಲ್ಪ ಇದೆ ಅದನ್ನು ತಣ್ಣಗಾಗುವವರೆಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಮೇಲೆ ಗ್ರೈಂಡ್ ಮಾಡಿಕೊಳ್ಬೇಕು ಬಿಸಿ ಇರುವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವುದೇ ಒಂದು ಗ್ರೈನನ್ನು ಆದರೂ ಸೊ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ರಾಗಿಯನ್ನು ಮಾತ್ರ ಹಾಕೊಳ್ಳೋದು ತುಂಬ ರಿಸ್ಕ್ ಕೆಳಗೆ ಬಿದ್ದೋಗುತ್ತೆ ಅದು ಕೆಳಗೆ ಬಿದ್ದರೆ ಅದನ್ನು ಕ್ಲೀನ್ ಮಾಡೋದು ಇನ್ನೊಂದು ದೊಡ್ಡ ಕೆಲಸ ಆದರೆ ನನಗೆ ಇವತ್ತು ಕೂಡ ಹಾಗೆ ಆಯಿತು ಕೆಳಗೆ ಬಿದ್ದೋಯಿತು ಸ್ವಲ್ಪ ಅದು ಒಂದೆರಡು ದಿನ ಆದ್ರೂ ಅಲ್ಲಲ್ಲಿ ಒಂದೊಂದು ರಾಗಿ ಸಿಗ್ತಾನೆ ಇರುತ್ತೆ ಕಿಚನಲ್ಲಿ ಇನ್ನು ಸೊ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಆವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಗ್ರೈಂಡ್ ಆಗೋದಕ್ಕೆ ಆದರೆ ವೆಯ್ಟ್ ಮಾಡಿದರೆ ಚೆನ್ನಾಗೇ ಗ್ರೈಂಡ್ ಆಗುತ್ತೆ ಇದನ್ನು ನಾನು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಮನೆಯಲ್ಲೇ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ ಒಂದು ಒಳ್ಳೆ ಪರಿಮಳ ಇರ್ತದೆ ಜೊತೆಗೆ ತುಂಬ ದಿನ ಕೂಡ ಇಡಬಹುದು ಆದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ತುಂಬ ದಿನ ಇಡೋದಕ್ಕೆ ಆಗೋದಿಲ್ಲ ಮತ್ತು ನಾನು ಇಡುವಷ್ಟು ದಿನ ಏನು ಹಾಳಾಗೋದಿಲ್ಲ ಹುಳ ಎಲ್ಲ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಆದಷ್ಟು ಬೇಗನೆ ಖಾಲಿಯಾಗುತ್ತೆ ಒಂದು ತಿಂಗಳು ಬಂದರೆ ಬರ್ತದೆ ಕೆಲವೊಮ್ಮೆ ಅದಕ್ಕಿಂತ ಬೇಗ ಕೂಡ ಖಾಲಿ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಪರಿಮಳ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಗೆ ನೀವು ಕೊಡೋದಾದರೆ ಮನೆಯಲ್ಲೇ ಮಾಡಿ ಕೊಡೋದು ತುಂಬ ಒಳ್ಳೆಯದಂತ ನನಗೆ ಅನ್ನಿಸ್ತದೆ ಒಂದು ಸ್ವಲ್ಪ ಕೆಲಸ ಇರುತ್ತೆ ಬಟ್ ನಾವು ಕೈಯಾರೆ ತಯಾರು ಮಾಡಿದಂತಹ ತಿಂಡಿಯನ್ನು ಖುಷಿ ಖುಷಿಯಾಗಿ ಮಕ್ಕಳು ತಿನ್ನುವಾಗ ನಮಗೆ ಅದರದ್ದು ಬೆಲೆ ಗೊತ್ತಾಗುತ್ತೆ ಹಾಗೆ ನಾವು ಸ್ಪೆಂಡ್ ಮಾಡಿದಂತಹ ಟೈಮ್ಗೆ ಕೂಡ ಒಂದು ಅರ್ಥ ಸಿಗುತ್ತೆ ಹಾಗೆ ಆವಾಗಲೇ ಹಾಲು ಸ್ವಲ್ಪ ಬಿಸಿ ಮಾಡಿದ್ನಲ್ವ ಅದರದ್ದು ಸ್ವೀಟನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಸ್ವಲ್ಪ ಬ್ರೆಡ್ ಇತ್ತು ಅದನ್ನು ತುಪ್ಪ ಹಾಕಿ ರೋಸ್ಟ್ ಮಾಡಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕೊಳ್ತಾ ಇದ್ದಾನೆ ಅದರ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದಾನೆ ಕಸ್ಟರ್ಡ್ ಪೌಡರ್ ಇದ್ದರೆ ನಾನು ಹಾಲಿಗೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಕೂಡ ಹಾಕಿ ಕಲಿಸ್ ಿಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅನ್ನೋದು ಅಥವಾ ಏನಾದರೂ ಎಸೆನ್ಸ್ ಇದ್ದರೆ ಕೂಡ ಹಾಕ್ಬೋದು ವೆನಿಲ್ಲಾ ಆ ಥರ ನಿಮಗೆ ಇಷ್ಟ ಆಗುವಂತಹ ಫ್ಲೇವರನ್ನು ಹಾಕಿ ಹಾಲನ್ನು ಬಿಸಿ ಮಾಡಬಹುದು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇವತ್ತು ಪಿಸ್ತಾ ಬಾದಾಮ್ ಆ ಥರ ನನಗೆ ಏನು ಸುಲಭವಾಗಿ ಸಿಗುತ್ತೆ ಅದನ್ನು ಹಾಕಿ ಮಾಡ್ತೇನೆ ಹಾಗೆ ಯಾವಾಗಲೂ ಮಾಡೋದರಿಂದ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಪರವಾಗಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಪ್ರಿಪೇರ್ ಮಾಡಿ ಇಡ್ತೇನೆ ಇದನ್ನು ಒಂದೆರಡು ದಿನ ಕೂಡ ನಾವು ಬೇಕಾದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಏನೂ ತೊಂದರೆ ಆಗೋದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಲ್ ಆದಮೇಲೆ ತುಂಬ ಚಿಕ್ಕ ಮಕ್ಕಳಿದ್ರೆ ಇದನ್ನೆಲ್ಲ ಕೊಡೋದು ಅಷ್ಟೊಂದು ಸರಿ ಹೋಗೋದಿಲ್ಲ ಬಟ್ ಒಂದು ಸ್ವಲ್ಪ ದೊಡ್ಡವ್ರು ಇರ್ತಾರಲ್ವ ನಮಗೆ ಗೊತ್ತಿರುತ್ತೆ ಯಾರಿಗೆ ಇಂಥದ್ದೆಲ್ಲ ಇಂಗ್ರೀಡಿಯೆಂಟನ್ನು ಕೊಡಬಹುದು ಅಂತ ಇರುವವರಿಗೆ ಮಕ್ಕಳಿಗೆ ಕೂಡ ಕೊಡ್ಬೋದು ಅಪರೂಪಕ್ಕೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ಪಾಯಸ ಶೀರಾ ಅದನ್ನು ಮಾಡೋದಕ್ಕಿಂತ ಈ ಥರ ಕೂಡ ಸ್ವೀಟನ್ನು ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರಿಗೆ ಖುಷಿಯಾಗುತ್ತೆ ಮತ್ತು ಯಾವುದಾದ್ರೂ ಸ್ಪೆಷಲ್ ಡೇಗೆ ಕೂಡ ನಮಗೆ ಸ್ವಲ್ಪ ಟೈಮ್ ಇರುವಾಗ ಈಸಿಯಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಇರುವಾಗ ಕೂಡ ಇದನ್ನು ನಾವು ಮಾಡ್ಕೊಳ್ಬೋದು ಟೂಟಿ ಫ್ರೂಟಿ ಇದ್ದರೆ ಅದನ್ನು ಕೂಡ ನಾವು ಹಾಕ್ಬೋದು ಆವಾಗ ಅದು ಇನ್ನೂ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಇವತ್ತಿನ ವ್ಲಾಗ್ ಇಷ್ಟೇ ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್